ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ, ಹಾಗೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಾವು ನಡೆಸಿಕೊಡುವಂತಹ ಆತ್ಮಜ್ಞಾನದ ಕಾರ್ಯಕ್ರಮ, ಶಾಸ್ತ್ರಜ್ಞಾನಗಳ ಅರಿವು ಹಾಗೂ ಕುಂಡಲಿನಿ ಆಕ್ಟಿವೇಷನ್ ಆನ್ಲೈನ್ ಕ್ಲಾಸ್ ಫ್ರೀಯಾಗಿ ನಡೆಸಿಕೊಡ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಜನ ನಮ್ಮ ವ್ಯಾಟ್ಸಪ್ ಗ್ರೂಪ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಕರ್ನಾಟಕದ ಮೂಲೆ ಮೂಲೆಯಿಂದ. ಇನ್ನೂ ಆಸಕ್ತರು ಹೆಚ್ಚು ಹೆಚ್ಚು ಜನ ನಮ್ಮ ಈ ಒಂದು ಸೇವೆಯನ್ನು ಉಪಯೋಗ ಮಾಡ್ಕೋಬೇಕು ಅಂತ ಕೋರ್ತಾ, ಇವತ್ತಿನ ಒಂದು ವಸ್ತು ವಿಚಾರ, ಈ ಸ್ಥೂಲ ಶರೀರ ಪಂಚಮಹಾಭೂತಗಳಿಂದ ಆಗಿದೆ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ. ಈ ಪಂಚಮಹಾಭೂತಗಳು ಮತ್ತೆ ಐದೈದು ರೂಪಗಳನ್ನು ತಾಳಿ, 25 ತತ್ವಗಳನ್ನು ತಾಳಿ ಹೇಗೆ ಈ ಶರೀರದಲ್ಲಿ ಕೆಲಸ ಮಾಡುತ್ತೆ ಅಂದರೆ, ಈ ಮನುಷ್ಯನನ್ನು ಬೇರೆ ಬೇರೆ ಮಾಡುವಂಥದ್ದು, ಸಪ್ರೇಟ್ ಸಪ್ರೇಟ್ ಮಾಡುವಂಥದ್ದು, ತೆಗೆದು ತೆಗೆದು ತೋರಿಸುವಂಥದ್ದು. ಯಾಕೆಂದರೆ ಈ ಶರೀರವೇ ನಾನು, ಈ ಶರೀರವೇ ನಂದು, ಇದು ಈ ಮೋಹವೇನು ಬೆಳೆಸ್ಕೊಂಡಿದ್ದೀವಲ್ಲ ಈ ಶರೀರದ ಮೇಲೆ, ಅದಕ್ಕೆ ಈ ಶರೀರ ನಾನು ನಂದು ಅಂತ ಇದ್ದೀವಲ್ಲ, ಅದು ಇದರಲ್ಲಿ ಏನಿದೆ ಎಂಬುದು ನಿಮಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾನು ಒಂದೊಂದಾಗೆ ಒಂದೊಂದಾಗೆ ಪಿಸರ್ 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 ಮಾಡಿ ನಿಮಗೆ ತೋರಿಸುವ ಒಂದು ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತಾ ಇದ್ದೇನೆ. ನೋಡಿ, ಈ ಶರೀರ ಏನಿದೆಯಲ್ಲ, ಮಾನವ ಶರೀರ 25 ತತ್ವಗಳಿಂದ ಒಳಗೊಂಡಿದೆ. 5 ಪಂಚಮಹಾಭೂತಗಳು, ಒಂದೊಂದು ಪಂಚಮಹಾಭೂತಗಳು 5-5 ಭಾಗವನ್ನು ತಾಳ್ತವೆ. ಈಗ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಇವು ಪಂಚಮಹಾಭೂತಗಳು. ಇವುಗಳು ಒಂದೊಂದು 5-5 ರೂಪವನ್ನು ತಾಳ್ತವೆ. ಅವು ಯಾವುದಂದ್ರೆ, ಈಗ ಭೂಮಿಯಿಂದ ಕರ್ಮೇಂದ್ರಿಯಗಳಾಗಿದ್ದಾವೆ, ಅವು ಯಾವಂದ್ರ ಗುದ, ಗುಯ್ಯ, ಪಾದ, ಪಾಣಿ, ಆಕಾಶ, ಇವು ಪಂಚಕರ್ಮೇಂದ್ರಿಯಗಳು. ಈಗ ಗುಣಧರ್ಮ, ಈ ಭೂಮಿಯ ಗುಣಧರ್ಮ ಏನು ಗೊತ್ತಾ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅಂದರೆ ಕಠಿಣತೆ. ಕಠಿಣತೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕಠಿಣತೆ, ಇದು ಭೂಮಿಯ ಗುಣಧರ್ಮ. ಭೂಮಿ ಈ ಸ್ಥೂಲ ಶರೀರದಲ್ಲಿ ಹೇಗಿದೆ ಅಂದರೆ, ಅಸ್ಥಿ, ಮಾಂಸ, ನಾಡಿ, ಚರ್ಮ, ರೋಮ, ಮನುಷ್ಯನಲ್ಲಿ ಈ ರೀತಿ ಇದೆ. ಅಸ್ಥಿಯಾಗಿ, ಮಾಂಸವಾಗಿ, ನಾಡಿಯಾಗಿ, ಚರ್ಮವಾಗಿ, ರೋಮವಾಗಿ ಈ ಶರೀರದಲ್ಲಿ ಭೂಮಿ ಇರುವಂಥದ್ದು, ಅಂದರೆ ಕರ್ಮೇಂದ್ರಿಯ ರೂಪದಲ್ಲಿ. ಆಮೇಲೆ ಜಲದ ರೂಪದಲ್ಲಿ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಇವು ವಿಷಯ ಪಂಚಕ ಅಂತ ಕರಿತೀವಿ, ವಿಷಯ ಇಂದ್ರಿಯ ಅಂತ ಕರಿತೀವಿ. ಗಂಧ, ರಸ, ರೂಪ, ಶಬ್ದ, ಸ್ಪರ್ಶ. ಈಗ ಈ ಜಲದ ಗುಣಧರ್ಮ ಏನಂದ್ರೆ, ಶಬ್ದ, ಸ್ಪರ್ಶ, ರೂಪ, ರಸ, ದ್ರವತ್ವ. ಇದು ಗುಣಧರ್ಮ ಏನು? ದ್ರವತ್ವ. ಶಬ್ದ, ಸ್ಪರ್ಶ, ರೂಪ, ರಸ, ಇದು ದ್ರವತ್ವ, ಇದರ ಗುಣಧರ್ಮ, ಜಲದ ಗುಣಧರ್ಮ. ಹಾಗೂ ಜಲ ಸ್ಥೂಲ ದೇಹದಲ್ಲಿ ಯಾವ ರೀತಿ ಇದೆ ಅಂದರೆ, ರಕ್ತವಾಗಿ, ಶುಕ್ಲವಾಗಿ, ಮೂತ್ರವಾಗಿ, ಬೆವರಾಗಿ, ಲಾಲಾರಸ ಆಗಿ ನಮ್ಮ ಶರೀರದಲ್ಲಿ ಜಲವಿದೆ. ಆಮೇಲೆ ಮೂರನೇ ತತ್ವ ಅಗ್ನಿ ತತ್ವ. ಅಗ್ನಿ ತತ್ವ ಯಾವ ರೀತಿ ಇದೆ ಅಂದರೆ, ಮೂಗು, ನಾಲಿಗೆ, ಕಣ್ಣು, ಬಾಯಿ, ಕಿವಿ, 5 ಜ್ಞಾನೇಂದ್ರಿಯ ಅಂತ ಕರಿತೀವಿ. ಜ್ಞಾನೇಂದ್ರಿಯ, ಮೂಗು, ನಾಲಿಗೆ, ಕಣ್ಣು, ಬಾಯಿ, ಕಿವಿ, ಇವು 5 ಜ್ಞಾನೇಂದ್ರಿಯಗಳು. ಈ ಅಗ್ನಿಯ ಗುಣಧರ್ಮ ಏನಂದ್ರೆ, ಶಬ್ದ, ಸ್ಪರ್ಶ, ರೂಪ, ಇವು ವಿಷಯಗಳನ್ನ ಬೆಳಗುವವು. ಏನ್ ಮಾಡ್ತವ? ವಿಷಯಗಳನ್ನ ಬೆಳಗುವ ಕಾರ್ಯವನ್ನು ಅಗ್ನಿ ಮಾಡುತ್ತೆ. ಅಂದ್ರೆ ಈ ದೇಹದಲ್ಲಿ ಅಗ್ನಿ ರೂಪದಲ್ಲಿ ಏನಿದೆ, ಆಲಸ್ಯ, ಕಾಂತಿ, ಸಂಗಾತಿ, ಕ್ಷೋಧೆ, ತೃಷ್ಣೆ ಮತ್ತು ನಿದ್ರೆ, ಈ ಅಗ್ನಿ ತತ್ವ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ನಿದ್ರೆ, ತೃಷ್ಣೆ, ಕ್ಷೋಧೆ, ಸಂಗಾತಿ, ಕಾಂತಿ ಮತ್ತು ಆಲಸ್ಯ, ಈ ಅಗ್ನಿ ತತ್ವ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ನಾಲ್ಕನೆಯ ತತ್ವ ವಾಯು ತತ್ವ. ವಾಯು ತತ್ವ ಇದು ಪ್ರಾಣ ಪಂಚಕ ಅಂತ ಕರಿತೀವಿ. ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಇವು ವಾಯು ತತ್ವದ ಗುಣಧರ್ಮ ಏನಂದ್ರೆ, ಶಬ್ದ, ಸ್ಪರ್ಶ, ಚಲನೆ,
ಈ ತರ ಕೆಲಸ ಮಾಡುತ್ತೆ ಇದು ವಾಯುತತ್ವ. ವಾಯು ಈ ದೇಹದಲ್ಲಿ ವಾಯು ಅಕುಂಚನ ಚಲನ ವಲನ ಧಾವನ ಪ್ರಸಾರಣ ಈ ಕೆಲಸವನ್ನ ವಾಯು ನಮ್ಮ ದೇಹದಲ್ಲಿ ಮಾಡುತ್ತೆ. ಈ ದೇಹ ಚಲನೆ ಆಗುತ್ತಂದ್ರೆ ಇದಕ್ಕೆ ಕಾರಣ ವಾಯುತತ್ವ. ವಾಯುತತ್ವ ಇಲ್ಲಾಂದ್ರೆ ದೇಹ ಚಲನೆ ಆಗೋದಿಲ್ಲ. ಈಗ ಐದನೆಯ ತತ್ವ ಆಕಾಶ ತತ್ವ. ಆಕಾಶ ತತ್ವ ಅಹಂಕಾರ ಚಿತ್ತ ಬುದ್ಧಿ ಮನ ಜ್ಞಾತು ಇದು ಅಂತಃಕರಣಗಳು ಅಂತ ಕರಿತೀವಿ. ಅಹಂಕಾರ ಚಿತ್ತ ಬುದ್ಧಿ ಮಾನ ಮತ್ತು ಜ್ಞಾತು ಈ ಅಂತಃಕರಣಗಳು. ಇದು ಆಕಾಶದ ಗುಣಧರ್ಮ ಏನಂದ್ರೆ ಶಬ್ದ ಬಯಲು ಮತ್ತು ಸುಕ್ಷೀರ ಇದು ಆಕಾಶದ ಗುಣಧರ್ಮ. ಆಮೇಲೆ ಆಕಾಶ ಈ ದೇಹದಲ್ಲಿ ಯಾವ ರೀತಿ ಇದೆ ಅಂದ್ರೆ ಭಯ ಮೋಹ ಕ್ರೋಧ ಕಾಮ ಶೋಕ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಇವು ಆಕಾಶ ತತ್ವದಿಂದ ಆಗಿರುವಂಥವು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಭಯ ಆಗಲಿ ಮೋಹ ಆಗಲಿ ಕ್ರೋಧ ಆಗಲಿ ಕಾಮ ಆಗಲಿ ಶ್ಲೋಕ ಆಗಲಿ ಇವೆಲ್ಲ ಏನು ಗೊತ್ತಾ ಆಕಾಶ ತತ್ವಗಳಿಂದ ಆಗಿವೆ. ಈ ರೀತಿ ಪಂಚಮಹಾಭೂತಗಳು ನಮ್ಮ ಶರೀರದಲ್ಲಿ ಇರುವಂಥದ್ದು. ಆಮೇಲೆ ಕರ್ಮೇಂದ್ರಿಯದ ಕಾರ್ಯ ಏನು? ಕರ್ಮೇಂದ್ರಿಯದ ಕಾರ್ಯ ಏನು? ವಾಕ್ ವಾಕ್ ಮಾತಾಡುವಂಥದ್ದು, ಹಿತಾಹಿತ ಮಾತನಾಡುವಂಥದ್ದು ಒಂದೇದು. ಎರಡನೇದು ಪಾಣಿ ಕೊಡುವುದು ಕೊಂಬುವುದು. ಮೂರನೇದು ಪಾದ ಗಮನಾಗಮನ ಅಡ್ಡಾಡುವಂಥದ್ದು. ಉಪಸ್ಥ ರತಿ ಸುಖ ಮೂತ್ರ ಬಿಡುವುದು ಉಪಸ್ಥ. ಐದನೇದು ವಾಯು ಮಲ ಮತ್ತು ಅಪಾನವಾಯು ಬಿಡುವಂಥದ್ದು. ಆಮೇಲೆ ಅಂತಃಕರಣದ ಕಾರ್ಯ ಜ್ಞಾತು. ಜ್ಞಾತು ಅಂದ್ರೆ ಅರಿಯುವುದು ಮತ್ತು ಮರೆಯುವುದು ಅಂತಃಕರಣದ ಕಾರ್ಯ. ಎರಡನೇದು ಮನ ಸಂಕಲ್ಪ ಮಾಡುವುದು ವಿಕಲ್ಪ ಮಾಡುವುದು ಮನದ ಕಾರ್ಯ. ಬುದ್ಧಿ ಏನ ನಿಶ್ಚಯಕ್ಕೆ ಬರುವಂಥದ್ದು. ಚಿತ್ತದ ಕೆಲಸ ಏನು ಧಾರಣ ಮತ್ತು ಚಲನೆಗಳ ಉಳ್ಳದ್ದು ಚಿತ್ತದ್ದು. ಐದನೇದು ಅಹಂಕಾರ. ಅಹಂಕಾರ ಅಹಂಭಾವದಿಂದ ವರ್ತಿಸುವಂಥದ್ದು. ಅಹಂಭಾವದಿಂದ ವರ್ತಿಸುವಂಥ ಈ ಕೆಲಸಗಳನ್ನು ಮಾಡ್ತೇವೆ. ಆಮೇಲೆ ಜ್ಞಾನೇಂದ್ರಿಯದ ಕಾರ್ಯಗಳು. ಕಿವಿ ಶಬ್ದವನ್ನ ಜ್ಞಾನವನ್ನ ಕೇಳುತ್ತೆ ಇದು ಕಿವಿ. ತ್ವಚೆ ಅಂದ್ರೆ ಬಾಯಿ, ಶೀತ ಸ್ಪರ್ಶ ಮಾಡುವಂಥದ್ದು ಬಾಯಿ, ಸ್ಪರ್ಶಿಸುವಂಥದ್ದು ಬಾಯಿ. ನೇತ್ರ ಬಣ್ಣ ಬಣ್ಣದ ರೂಪವನ್ನ ನೋಡುತ್ತೆ ಕಣ್ಣು. ನಾಲಿಗೆ ರಸವನ್ನ ಆಸ್ವಾದಿಸುತ್ತೆ. ಮೂಗು ಗಂಧವನ್ನ ಮೂಸು ನೋಡುತ್ತೆ. ಏನ್ ಸ್ಮೆಲ್ ಅಂತಂದು ಈ ಕೆಲಸವನ್ನ ಜ್ಞಾನೇಂದ್ರಿಯ ಮಾಡ್ತವೆ. ಈಗ ಮೂರು ತಾಪತ್ರಯಗಳು ಹೇಳಿದ್ದಾರೆ ಯಾವ್ಯಾವಂದ್ರೆ ಆಧ್ಯಾತ್ಮಿಕ ಆದಿ ಭೌತಿಕ ಮತ್ತು ಆದಿ ದೈವಿಕ ಅಂತಂದು ಒಂದೇದು. ಆಮೇಲೆ ಎರಡನೇದು ಸ್ವರ್ಗಲೋಕದ ತಾಪತ್ರಯಗಳು ಅಂತ ಹೇಳಿದ್ದಾರೆ ಯಾವವು? ಕ್ಷಯ ಸತಿಶಯ ಪತನ ಅಂತ ಹೇಳಿದ್ದೇನೆ. ಮೂರು ಜನ್ಮಾಂತರ ತಾಪತ್ರಯಗಳು ಹೇಳಿದ್ದಾರೆ ಅವು ಯಾವಂದ್ರೆ ಗರ್ಭ ದುಃಖ ಶರೀರ ದುಃಖ ಜನ್ಮಾಂತರ ದುಃಖ ಅಂತಂದು. ನಾಲ್ಕನೇದು ದೇಹದ ಷಡ್ಭಾವ ವಿಕಾರ. ಈ ಷಡ್ ವಿಕಾರಗಳು ಅಂತ ದೇಹದ ಷಡ್ ವಿಕಾರಗಳು ಅಂತ ಕರೀತಾರೆ. ಅಸ್ಥಿ ಅಂದೇ ಗರ್ಭದಲ್ಲಿ, ಅಸ್ಥಿ ಅಂದ್ರೆ ಗರ್ಭದಲ್ಲಿ ಇರುವಂಥದ್ದು. ಜಾಯತೆ ಎರಡನೇದು ಅನ್ನ ದೇಹಗಳಿಂದ ಆಗಿರುವಂಥದ್ದು ಜಾಯತೆ. ಪರಿಣತಿ ಅಂದ್ರೆ ತಾರುಣ್ಯ. ನಾಲ್ಕನೇದು ವರ್ಧತೆ ಅಂದ್ರೆ ಮುದ್ದಿನ ಶರೀರ. ಕ್ಷಯತೆ ಐದನೇದು ಕ್ಷಯತೆ. ಅಸ್ಥಿ ಜಾಯತೆ ಪರಿಣಿತೆ ವರ್ಧತೆ ಕ್ಷಯತೆ ನಶ್ಯತೆ. ನೋಡಿ ಇದಿಷ್ಟು ಈ ಶರೀರಿಗೆ ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ನಾವೇನಂತೀವಿ ಇದೆಲ್ಲವನ್ನ ಸೇರಿ ನಾವೇನಂತೀವಿ ಮಾನವ ಶರೀರ ಮಾಯಾ ಮೋಹ ಪಡ್ತೀವಿ. ಇದರ ಮೇಲೆ ನಂದು 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 ಅಂತೀವಿ. ಅವಳು ಕರಗಿದ್ದಾಳೆ, ಇವಳು ಕರಗಿದ್ದಾಳೆ, ಅವಳು ಬೆಳಗಿದ್ದಾಳೆ, ಇವಳು ಬೆಳಗಿದ್ದಾಳೆ, ಇವಳು ಕರಗಿದ್ದಾನೆ, ಅವನು ಕರಗಿದ್ದಾನೆ, ಅವನು ಬೆಳಗಿದ್ದಾನೆ. ನಾವು ಎಲ್ಲ ವರ್ಣನೆ ಮಾಡ್ತೀವಿ. ಅದರಲ್ಲಿ ಏನೇನಿದೆ ಈ ಶರೀರದಲ್ಲಿ ಏನೇನಿದೆ, ಈ ಶರೀರ ಯಾವುದರಿಂದ ಆಗಿದೆ, ಇದು ಈ ಶರೀರ ಯಾವ ಯಾವ ವಸ್ತುಗಳಿಂದ ಈ ಶರೀರ ಆಗಿದೆ ಅಂತ ಹೇಳಲಿಕ್ಕೆ ಪ್ರತಿಯೊಬ್ಬನಿಗೂ ಗೊತ್ತಾಗಬೇಕು. ಆವಾಗ ಈ ಶರೀರದ ಮೇಲಿರುವಂತಹ ಮಾಯ ಮತ್ತು ಮೋಹ ತೊಲಗಿ ಆತ್ಮದ ಮೇಲೆ ನಮ್ಮ ಒಳಗಿರುವಂತಹ ನಿಜವಾದ ಆತ್ಮದ ಮೇಲೆ ಪ್ರೇಮವನ್ನು ಮಾಡುವುದಕ್ಕೆ ಮತ್ತೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ನಾವು ಪ್ರಾರಂಭವನ್ನ ಮಾಡ್ತೀವಿ. ನಿಜವಾಗಿಯೂ ನಾವು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದಕ್ಕೆ ಆತ್ಮಜ್ಞಾನ ಅಂತ ಕರೀತಾರೆ.
ಇದನ್ನೇ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಇದನ್ನೇ ಸಂತರು ಶರಣರು ಋಷಿ ಮುನಿಗಳು ನಮಗೆಲ್ಲ ಕೊಟ್ಟೋಗಿರುವಂಥದ್ದು. ಇದಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿ ಇರುವುದಂಥದ್ದು ವೇದ ಉಪನಿಷತ್ತು ಪುರಾಣ ಆಗಮ ದರ್ಶನಗಳಲ್ಲಿ ಇಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ನಾನು ಪುರಾಣ ವೇದ ಉಪನಿಷತ್ತು ಎಲ್ಲ ಗ್ರಂಥಗಳ ಸಾರ ಸಂಗ್ರಹವಾಗಿ ಸಾರ ಸಂಗ್ರಹವನ್ನ ನಾವು ನಮ್ಮ ಕ್ಲಾಸಿನಲ್ಲಿ ನಿಮಗೆಲ್ಲ ಉಣಬಡಿಸ್ತಾ ಇದ್ದೀನಿ. ಈ ಕ್ಲಾಸನ್ನ ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.